ಮೂವತ್ತು ವರ್ಷಗಳ ಹಿಂದೆ ಸಮುದ್ರೋಲ್ಲಂಘನದ ಆರೋಪದ ಮೇಲೆ ಉಡುಪಿಯ ಪೇಜಾವರ ಮಠದ ಪೀಠ ತ್ಯಾಗ ಮಾಡಿದವರು ವಿಶ್ವ ವಿಜಯ ತೀರ್ಥ ಶ್ರೀಗಳು. ಉಡುಪಿಯ ಮಠಾಧೀಶರಿಗೆ ಮದ್ಯ ಮಾನವೀಯರ ಸಂಘ ಇದೆ ಅಂತ 30 ವರ್ಷಗಳ ಹಿಂದೆಯೇ ಈ ಗಂಭೀರ ಆರೋಪವನ್ನು ಮಾಡಿದ್ರು. ಅದಾದ ಬಳಿಕ ತಮಿಳುನಾಡಿನ ಅಜ್ಞಾತ ಸ್ಥಳದಲ್ಲಿರುವಂತಹ ವಿಶ್ವ ವಿಜಯ ತೀರ್ಥರನ್ನ ಸುವರ್ಣ ನ್ಯೂಸ್ ಪತ್ತೆ ಮಾಡಿದೆ. ಶಿರೂರು ಶ್ರೀಗಳ ಅನುಮಾನಾಸ್ಪದ ಸಾವಿನ ಬಗ್ಗೆ, ಕೃಷ್ಣ ಮಠದಲ್ಲಿನ ಅಪಸವ್ಯಗಳ ಬಗ್ಗೆ ವಿಶ್ವ ವಿಜಯ ತೀರ್ಥರು 30 ವರ್ಷಗಳಲ್ಲೇ ಮೊಟ್ಟ ಮೊದಲ ಬಾರಿಗೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ವಿದೇಶಕ್ಕೆ ಹೋಗೋದಕ್ಕೆ ಮೊದಲಿಗೆ ವಿಶ್ವೇಶ್ವರ ತೀರ್ಥರ ಒಪ್ಪಿಗೆ ಇತ್ತ? ಅವರ ಒಪ್ಪಿಗೆ ಇದೆ ಎಂಬುದನ್ನು ಹಿಂದೂ ಪೇಪರ್ನಲ್ಲಿ ಅವರೇ ಆವಾಗ ಜೂನ್ ತಿಂಗಳಲ್ಲಿ, ಅದನ್ನು ನಾನು ನಿಮಗೆ ತೋರಿಸ್ತೇನೆ, ಮತ್ತೆ ತೋರಿಸ್ತೇನೆ, ಇಲ್ಲೇ ಇದೆ. ಜೂನ್ ತಿಂಗಳಲ್ಲಿ ಅವರು ಪ್ರೆಸ್ ಮೀಟ್ ಮಾಡಿ, ಅಲ್ಲಿ ಅವರು ಒಬ್ಬರು ರಿಪೋರ್ಟರ್ ಪ್ರಶ್ನೆ ಕೇಳ್ತಾನೆ, ವಿಶ್ವ ವಿಜಯರು ನಿಮಗೆ ಗೊತ್ತಿಲ್ಲದೇ ವಿಥೌಟ್ ಯುವರ್ ಪರ್ಮಿಷನ್ ಹಿ ಹ್ಯಾಸ್ ಕ್ರಾಸ್ ದಿ ಓಷನ್, ದ್ಯಾಟ್ ಈಸ್ ಅವ್ ಪೀಪಲ್ ಆರ್ ಟಾಕಿಂಗ್ ನಾವು ಅಂದ. ಅದಕ್ಕೆ ವಿಶ್ವೇಶ್ವರ ತೀರ್ಥರು ಕ್ಲಾರಿಫಿಕೇಷನ್ ಕೊಡ್ತಾರೆ ಹಿಂದೂ ಪೇಪರ್. ಎಲ್ಲವೂ ನನ್ನ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ವಿಥಿನ್ ಮೈ ನಾಲೆಜ್. ಆದರೆ ವಿದೇಶದಿಂದ ನೀವು ಬಂದ ಮೇಲೆ ಯಾಕೆ ಅವರ ನಿಲುವು ಬದಲಾಯಿತು? ಅದು ಅವರನ್ನೇ ಕೇಳಬೇಕು. ಅಲ್ಲ, ನೀವು ಹೇಳಿದ್ರಿ ವಾಜಪೇಯಿ ಅವರ ಜೊತೆ ಎಲ್ಲ ಒಟ್ಟು. ನನ್ನ ಪ್ರಕಾರ ಅವರಿಗೆಲ್ಲರಿಗೂ ಇದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಆಗಿಲ್ಲ, ಒಂದು ರೀತಿಯಲ್ಲಿ ಅಸೂಯೆ ಆಯಿತು. ಅಂದರೆ ನಿಮ್ಮ ಬೆಳವಣಿಗೆಯನ್ನು ಸಹಿಸಿಕೊಳ್ಳುವಂತಹ ಬೇರೆ ಏನು ನನಗೆ ಉತ್ತರ ಇದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಿಮ್ಮ ಬೆಳವಣಿಗೆಯನ್ನು ಸಹಿಸಿಕೊಳ್ಳುವ ಮನಸ್ಥಿತಿ ವಿಶ್ವೇಶ್ವರ ಹೇಳ್ತಾ ಇದ್ದಾರೆ, ಜನಗಳು ಹಾಗೆ ಹೇಳ್ತಾ ಇದ್ದಾರೆ. ನೀವು ವಿದೇಶಕ್ಕೆ ಹೋಗೋದಕ್ಕೆ ಮೊದಲಿಗೆ ವಿಶ್ವೇಶ್ವರ ತೀರ್ಥರ ಒಪ್ಪಿಗೆ ಇತ್ತ? ಅವರ ಒಪ್ಪಿಗೆ ಇದೆ ಎಂಬುದನ್ನು ಹಿಂದೂ ಪೇಪರ್ನಲ್ಲಿ ಅವರೇ ಆವಾಗ ಜೂನ್ ತಿಂಗಳಲ್ಲಿ, ಅದನ್ನು ನಾನು ನಿಮಗೆ ತೋರಿಸ್ತೇನೆ, ಮತ್ತೆ ತೋರಿಸ್ತೇನೆ, ಇಲ್ಲೇ ಇದೆ. ಜೂನ್ ತಿಂಗಳಲ್ಲಿ